ತುಂಬಾ ಅಲ್ಲಿಗೆ ಅಂಶ ದೊಡ್ಡ ಏನಿಲ್ಲ. ಎಷ್ಟು ಪ್ರಯಾಸದಿಂದ ಪರಿಪೂರ್ಣವಾಗಿ ಯಾಗವನ್ನು ಪೂರೈಸಬೇಕು ಅಂತ ನಾವು ಪ್ರಯಾಸ ಪಟ್ಟುಕೊಂಡು, ಆದ್ರೆ ಕೆಲವೇ ಈ ದತ್ತವಂತ ಸಿಂಹಾಲಯ ಸೇರಿಕೊಂಡು ಅದನ್ನು ಹಾಳು ಮಾಡುವುದಕ್ಕೆ ಹೊರಟಿದ್ದಾರೆ. ಏನು ಮಾಡೋಣ, ಶಿವಪೂಜೆಯಲ್ಲಿ ಕರೆದು ಬಿಟ್ಟ ಹಾಗಾಯ್ತು. ಆದ್ರೆ ಒಂದುಂಟು, ನನ್ನ ತಮ್ಮಂದಿರು ಎದುರು ಅವರನ್ನು ಕೂತುಗೊಳಿಸಿದರು. ಹಾಗಂತ ನನ್ನ ಮಾತನ್ನು ಇವರು ಕೇಳುವವರಲ್ಲ. ಯಥಾರ್ಥ ಕಾಲ ಕೃಷ್ಣ ಏನು ಎನ್ನುವುದನ್ನು ಪ್ರಪಂಚ ತಿಳಿದಿದೆ. ಆದ್ರೆ ಇವರು ಕೂಪ ಮಂಡಲದ ಸ್ಥಿತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಹಲವು ತಾಯಿದ್ದಾರೆ. ಈಗ ಒಂದಾಯ್ತಜ್ಜ, ನೀವು ಹೇಳಿದ್ರು ಆದರೂ ಕೂಡ ವಸ್ತುಸ್ಥಿತಿ ಏನು ಅಂತ ಅರ್ಥ ಆದರೆ ಅದು ಅವರಿಗೆ ಒಳ್ಳೇದು. ದೇವರು ಸುಮ್ಮನೆ ಕೂತಿದ್ದಾರೆ, ಹಾ
ಬಿಟ್ಟು ನನ್ನವರೆಗೆ ಮುಟ್ಟಿಬಿಟ್ಟು. ಈಗ ನನ್ನ ಕತೆ ಹೇಳಲಿಕ್ಕೆ ನೀನ ಅರ್ಥವೇ ನಿನ್ನ ಅರ್ಥ ಬರ್ತದೆ. ಏ ಅದು ಮುಗಿಲಿಕ್ಕಿಲ್ಲದ ಕಥೆ ಅದು. ತೊಡಗುದಪ್ಪ ನಮ್ಮಂತವರ ವಿಚಾರಕ್ಕೆ ಕೈ ಹಾಕುವಂತಲ್ಲ. ಇಲ್ಲಿವರೆಗೆ ಬೇಡ ಮಣಿಬೆಟ್ಟು ಹೋಗ್ತಾವ್ರು ಅಂತ ತಿಳ್ಕೊಂಡಿದ್ದೀರಲ್ಲ, ನಿಮ್ಮಂತವ್ರಿಗೆ ಅಪಾಯ ಅಂತ ತಿಳಿ. ಏನು ಈ ಗೋವಳನ ಕಥನವನ್ನು ಒಂದು ನಿಮಿಷ ಬೆಳೆಸದೇ ಇಲ್ಲದ ಹಾಗೆ ಅಕ್ಷರ ಅಕ್ಷರ ವಯಸ್ಸು ಹೇಳುವ ಕಟ್ಟಡಗಿದ್ದೀರ ಎಂಬ ಒಬ್ಬ ಮುಗ್ದ ಮೂಢ ಕೇಳುವುದಕ್ಕಿದ್ದಾನೆ ಅಂತ. ಅದು ಬೇಸರ ಹೋಗುವುದಿಲ್ಲ ನನಗೆ. ಏ ಇದನ್ನೇ ಮತ್ತೊಮ್ಮೆ ಹೇಳಿ, ಅದನ್ನೇ ಮತ್ತೊಮ್ಮೆ ಹೇಳಿ, ಅದನ್ನೇ ಮಗದೊಮ್ಮೆ ಹೇಳಿ. ಏನು ಈ ಗೋವಳ ನನಗೆ ವಿರೋಧಿ, ನನ್ನನ್ನು ವಿರೋಧಿಸುವ ನಾಶ. ಏ ಮೊದಲು ನಿನ್ನ ಹಲಗಳಚ್ಚಬೇಕು ನಿನ್ನದು ಮುದುಕರದ್ದು. ಎಂಟು ವರ್ಷ ಬದುಕಿದವ, ಇವರಿಗೆ ಅಜ್ಜನಾದವ, ತಪ್ಪುದಾರಿ ಹಿಡಿಸಿದ್ದೀನಿ. ಅದನ್ನೆಲ್ಲ ಸಹಿಸಿಕೊಳ್ಳುವವರೆಲ್ಲ ನಾವೇನು ನಿನ್ನಂತವರೆಲ್ಲ ಇಟ್ಟುಕೊಂಡು
ಕಳಿಸಿದ್ದು ನನ್ನ ಮೂಲಕ. ನಿಮಗಿಂತ ತಂದವ ನಾನು, ಎಲ್ರಿಗೂ ಗೊತ್ತುಂಟು. ಕಸವನ್ನೆಲ್ಲ ತೆಗೆದಿದ್ದೇವೆ, ಮತ್ತೆ ಒಂದು ಕಸ ಆದ್ರೆ ನಿಮ್ಮನ್ನು ಬಿಡ್ತೇವ, ಬಿಡುದಿಲ್ವ? ನಿಮ್ಮನ್ನು ಬಿಡುವುದಕ್ಕೆ, ಕಸ ಬಿಡಿಸುವುದಕ್ಕೆ ಕಸ ಬಳಕೆ ಬೇಡ. ಈಗ ಹಿಡಿದ ಕಾಪಾಡೋ ಮಹಾರಾಯ ಅಂತ ಹೇಳಿದ್ರು.
ನಿರ್ಮಾಣ ಆಯ್ತೋ ಇವರು ಯಾರು ಇವರ ಕಣ್ಣು ಕಿವಿಗಳನ್ನು ಮಾಯವಾಗುವಂತೆ ಮಾಡಿದ ಮಹಾಮಹಿಮರು ಅವರಿಂದಾಗಿಯೇ ಮರಣ ಅಂತ ಆದರೆ ಮತ್ತೆ ತಡಿಬಹುದು, ಸ್ವಲ್ಪ ಕಾಲ ಕಳೆಯಬಹುದು ಅಷ್ಟು ಮಾತ್ರ. ಈಗ ಕಾಲ ಕಳೆದದ್ದಾಯ್ತು, ತಡೆದದ್ದಾಯ್ತು, ಇವ ಎದುರು ಇವ ಬಂದಿದ್ದಾರೆ, ನೀರು ಹೊಡಿತೀನಿ ಅಂತ ಹೇಳ್ತೀನಿ. ನನ್ನ ಪ್ರಶ್ನೆ ಇಷ್ಟೇ, ಅವನನ್ನು ಕೊಲ್ಲುವುದಕ್ಕಿಂತ ನಿರ್ಣಯ ಆಗಿರುವುದು ಕೃಷ್ಣನಂತ ಕರ್ತವ್ಯ ಮಧ್ಯದಲ್ಲಿ. ಈಗ ಹೇಳು, ಕೃಷ್ಣನು ಬರಬೇಕಾದ್ರು ನೀನು ಅವನೇ ವೈರಿ ಆಗಿ ಅವನ ನಾಶವನ್ನು ಮಾಡುವುದಕ್ಕೆ ಮುಂದುವರಿಬೇಕಾದ ನೀನು ಮುಂದುವರಿದರೆ ಇದೇ ನನ್ನ ಕರ್ತವ್ಯ ಅಂತ ಹೇಳಿದ್ರೆ ಕೃಷ್ಣನ ಮಾತೆಯಲ್ಲಿ ಉಳಿಯುತ್ತದೆ. ಆ ತಾಯಿ ಕೊಟ್ಟಂತ ಮಾತಿಗೆ ಮರ್ಯಾದೆ ಬರ್ತದೆ. ಆದ್ರಿಂದ ಸಮಾಧಾನ ಮಾಡು, ಅವಸರ ಮಾಡಬೇಡ, ಏನು ಬೇಕಾದ್ರೂ ಮಾಡ್ಕೊಂಡು ಅವರಿಗೆ ನೋಡುವ ಕೂತ ಪೀಠದಿಂದ ಇಡೀ ನಾನು